ಹೂವಿಂದ ಹೂವಿಗೆ ಹಾರುವ ದುಂಬಿ ಏನನು ಹಾಡುತ್ತಿಹೇನಿ ಏನನು ಹಾಡುತ್ತಿಹೇ. ಹಾಗೆ ಸುಮ್ಮನೆ ಕನ್ನಡ ಬ್ಲಾಗ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ನಿಮಗೆ ಮನೆಯಲ್ಲೇ ತಯಾರಿಸಬಹುದಾದ ಕೀಟನಾಶಕ ಔಷಧಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಗಿಡಗಳಲ್ಲಿ ಹೂವು ಎಷ್ಟು ಅಂದವಾಗಿ ಕಾಣುತ್ತೆ ಅಲ್ವಾ. ಹಸಿರು ಎಲೆಗಳ ನಡುವೆ ಬಣ್ಣ ಬಣ್ಣದ ಹೂಗಳು ಕಣ್ಣಿಗೆ ತಂಪು ನೀಡುತ್ತದೆ. ಆದರೆ ಕೆಲವೊಮ್ಮೆ ಸ್ನೇಹಿತರೆ, ಈ ಗಿಡಗಳಿಗೆ ಕೀಟಬಾಧೆ ಆದಾಗ ಗಿಡಗಳು ಹಾಳಾಗಿ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಕೀಟ ಹರಡುತ್ತೆ. ಗಿಡಗಳ ಈ ಕೀಟಬಾಧೆ ನಿವಾರಣೆಗಾಗಿ ಇವತ್ತು ನಾನು ನಿಮಗೆ ಮನೆಯಲ್ಲೇ ತಯಾರಿಸಬಹುದಾದ ಒಂದು ಕೀಟನಾಶಕ ಬಗ್ಗೆ ಹೇಳ್ಕೊಡ್ತೀನಿ. ನೋಡಿ, ಈ ಗಿಡ ನೋಡ್ತಾ ಇದ್ದೀರಾ ಅಲ್ವಾ, ಇದು ದಾಸವಾಳದ ಗಿಡ. ಈ ಗಿಡಕ್ಕೆ ಮಿಲ್ಲಿ ಬಗ್ಸ್ ಅಟ್ಯಾಕ್ ಆಗಿದೆ. ಈ ವೈಟ್ ವೈಟು ನಿಮಗೆ ಸಣ್ಣ ಸಣ್ಣ ಹುಳುಗಳು ಕಾಣ್ತಾ ಇದೆಯಲ್ಲ, ಇದನ್ನು ಮಿಲ್ಲಿ ಬಗ್ಸ್ ಅಂತ ಕರೀತಾರೆ. ಸರ್ವೇ ಸಾಮಾನ್ಯವಾಗಿ ಜಾಸ್ತಿ ಇದು ದಾಸವಾಳ ಹೈಬಿಸ್ಕಸ್ ಗಿಡಕ್ಕೆ ಮತ್ತು ಸೇವಂತಿ ಗಿಡಕ್ಕೆ ಜಾಸ್ತಿ ಈ ಗಿಡಗಳ ಕೀಟಗಳ ಕಾಟ ಜಾಸ್ತಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಬಿಳಿ ಇದೆ, ಇದು ವೈಟ್ ಮಿಲ್ಲಿ ಬಗ್ಸ್ ಅಂತಾರೆ. ಮಿಲ್ಲಿ ಬಗ್ಸ್ ಇದ್ದ ಕಡೆ ಇರುವೆನೂ ಇದ್ದೇ ಇರುತ್ತೆ. ಇರುವೆಗಳೇ ಇದನ್ನು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಕ್ಯಾರಿಯರ್ಸ್ ಆಗಿ ಹರಡುತ್ತೆ. ಸೊ ಇವತ್ತು ನಾನು ನಿಮಗೆ ಇದನ್ನು ಹೋಗಲಾಡಿಸಲು, ಈ ಕೀಟಬಾಧೆಯಿಂದ ಗಿಡಗಳನ್ನು ಹೇಗೆ ಸಂರಕ್ಷಿಸ್ಕೋಬೋದು ಅಂತ ನಾನು ನಿಮಗೆ ಮನೆಯಲ್ಲಿ ನಿತ್ಯ ಬಳಕೆಯ ವಸ್ತುಗಳನ್ನು ಉಪಯೋಗಿಸಿ ಒಂದು ಮಾಡಬಹುದಾದ ಒಂದು ಕೀಟನಾಶಕ ಬಗ್ಗೆ ಮಾಹಿತಿ ಕೊಡ್ತೀನಿ. ನೋಡಿ, ಇದು ಸೇವಂತಿ ಗಿಡ. ಇದಕ್ಕೂ ಮಿಲ್ಲಿ ಬಗ್ಸ್ ಅಟ್ಯಾಕ್ ಆಗಿದೆ. ನಿಮ್ಗೆ ಸಣ್ಣ ಸಣ್ಣ ಕಪ್ಪು ಕಪ್ಪು ಹುಳುಗಳು ಕಾಣ್ತಾ ಇದೆ ಅಲ್ವಾ. ನೋಡಿ, ಇದು ಒಂದು ಗಿಡಕ್ಕೆ ಬಂದರೆ ಅಕ್ಕಪಕ್ಕ ಇರೋ ಬೇರೆ ಗಿಡಗಳಿಗೂ ಬೇಗ ಹರಡುತ್ತೆ. ನಾವು ಇದು ಸ್ವಲ್ಪ ಪ್ರಮಾಣದಲ್ಲಿ ಇರುವಾಗಲೇ ಅದಕ್ಕೆ ಸ್ಪ್ರೇ ಹಾಕಿದಾಗ ಗಿಡ ಆರೋಗ್ಯಕರವಾಗಿರುತ್ತೆ, ಇಲ್ಲಾಂದರೆ ಗಿಡ ಹಾಳಾಗೋಗುತ್ತೆ. ನೋಡಿ, ನಿಮಗೆ ಯಾವುದೇ ನರ್ಸರಿಯಲ್ಲಿ ಇಂಥ ಒಂದು ಸ್ಪ್ರೇ ಲಿಕ್ವಿಡ್ ಕೊಡ್ತಾರೆ. ಇಲ್ಲಿ ಬರ್ತಿದೆ ನೋಡಿ, ಅಲ್ಲಿ ಎಂತೆಂಥ ಕೀಟಗಳಿಗೆ ಇದನ್ನು ಬಳಸ್ಬೋದು ಅಂತ ಅಲ್ಲಿ ಬರೆದಿದ್ದಾರೆ. ವೈಟ್ ಮಿಲ್ಲಿ ಬಗ್ಸು, ಕ್ಯಾಟರ್ಪಿಲ್ಲರ್ಸು, ಅದಕ್ಕೆಲ್ಲ ಇದು ಬೇಸಿಕಲಿ ಇದು ನ್ಯಾಚುರಲ್ ನೀಮ್ ಆಯಿಲ್ ಅಂತ ಬರೆದಿದೆ ಸ್ನೇಹಿತರೆ. ನರ್ಸರಿಗೆ ಹೋದಾಗ ನಿಮಗೆ ಕೀಟಬಾಧೆ ಇದೆ ಅಂದಾಗ ಯೂಶಲಿ ಈ ಬಾಟಲ್ನ ಕೊಡ್ತಾರೆ. ಕೆಲವರು ನರ್ಸರಿಗೆ ಹೋಗೋಕ್ಕಾಗಲ್ಲ ಮೇಡಮ್, ಮನೆಯಲ್ಲೇ ಸೊಲ್ಯೂಷನ್ ಏನಾದರೂ ಇದೆಯಾ ಹೇಳಿ ಅಂತ ಹೇಳಿದರು. ಸೊ ನಾನು ನಿಮಗೆ ಮನೆಯಲ್ಲಿ ನಿತ್ಯ ಬಳಕೆಯ ವಸ್ತುಗಳನ್ನು ಬಳಸಿ ನಮ್ಮ ಗಿಡಗಳನ್ನು ನಾವು ಹೇಗೆ ಸಂರಕ್ಷಿಸ್ಕೋಬೋದು ಅಂತ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ತುಂಬ ಕಡಿಮೆ ಸಾಮಗ್ರಿಗಳು ಬೇಕು. ನೋಡಿ, ಇಲ್ಲಿ ಒಂದು ಸ್ಪ್ರೇ ಬಾಟಲ್ಲು, 1 ಲೀಟ್ರಷ್ಟು ನೀರು, ನಾವು ಹ್ಯಾಂಡ್ ವಾಶ್ ಯೂಸ್ ಮಾಡ್ತೀವಲ್ಲ ಅದು, ನೀಮ್ ಆಯಿಲು ಮತ್ತು ಅರಿಶಿನದ ಪೌಡರ್ ಇಷ್ಟೇ ಯೂಸ್ ಮಾಡ್ತಾ ಇರೋದು. ನೋಡಿ, ಬೇವಿನ ಎಣ್ಣೆ, ಇದು ಚಿಟ್ಕೆಯಷ್ಟು ಅರಿಶಿನ, ಮತ್ತು ಹ್ಯಾಂಡ್ ವಾಶ್. ನಿಮ್ಮ ಬಳಿ ಯಾವುದೇ ಹ್ಯಾಂಡ್ ವಾಶ್ ಇದ್ದರೂ ನೀವು ಬಳಸ್ಕೋಬೋದು. ನಮ್ಮ ಮನೇಲಿ ನಾವು ಲೈಫ್ ಬಾಯ್ ಯೂಸ್ ಮಾಡೋದು. ನೀರು ಮತ್ತು ಸ್ಪ್ರೇ ಬಾಟಲ್. ಸ್ವಲ್ಪ ಪ್ರಮಾಣದಲ್ಲಿ ಮಿಲ್ಲಿ ಬಗ್ಸ್ ಇದ್ದಾಗ ನಾವು ಮನೆಯಲ್ಲೇ ಇಂಥದ್ದನ್ನು ಸ್ಪ್ರೇ ಮಾಡ್ಕೊಂಡು ಹಾಕೋದ್ರಿಂದ ಅದು ಬೇರೆ ಗಿಡಗಳಿಗೆ ಆ ಕೀಟಗಳು ಹರಡೋದಿಲ್ಲ, ಮತ್ತು ನಿಮ್ಮ ಗಿಡಗಳು ಕೀಟಬಾಧೆಯಿಂದ ಸುರಕ್ಷಿತವಾಗಿ ಆರೋಗ್ಯಕರವಾಗಿ ಬೆಳೆಯುತ್ತೆ. ನೋಡಿ, ಮೊದಲಿಗೆ ನಾನು ಈ 1 ಮಗ್ ನೀರಲ್ಲಿ ನಾನು ಫಸ್ಟು ಈ ಬೇವಿನ ಎಣ್ಣೆ ತೋರಿಸ್ತಾ ಇದ್ದೀನಲ್ಲ. ನೋಡಿ, 1 ಮಗ್ ನೀರಿಗೆ ನಾನು ಬೇವಿನ ಎಣ್ಣೆ ತಗೋತಾ ಇದ್ದೀನಿ. ಯೂಶಲಿ ಬೇವಿನ ಎಣ್ಣೆ ಯಾವುದೇ ಗ್ರಂಥಿಗೆ ಅಂಗಡೀಲಿ ಅಥವಾ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ. ಬೇವಿನ ಎಣ್ಣೆ ಆರ್ಗ್ಯಾನಿಕ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕಿದ್ರೂ ಗಿಡಗಳಿಗೆ ಏನೂ ತೊಂದರೆ ಆಗಲ್ಲ, ಏನೂ ಸೈಡ್ ಎಫೆಕ್ಟ್ ಇರಲ್ಲ, ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ನಾನಿಲ್ಲಿ 1 ಲೀಟ್ರ್ ನೀರಿಗೆ 1 ಮುಚ್ಚಳದಷ್ಟು ಹಾಕ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಹಾಕಿದ್ರೂ ಬೇವಿನ ಎಣ್ಣೆ ತೊಂದರೆ ಇಲ್ಲ ಸ್ನೇಹಿತರೆ. ಬೇವಿನ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೋತಾ ಇದ್ದೀನಿ. ಇದಕ್ಕೆ 1 ಚಿಟಿಕೆಯಷ್ಟು ಅರಿಶಿನ. ಅರಿಶಿನ ಎಲ್ಲರಿಗೂ ಗೊತ್ತಿರೋ ಹಾಗೆ ಆ್ಯಂಟಿಸೆಪ್ಟಿಕ್ ಪ್ರಾಪರ್ಟೀಸ್ ಇದೆ ಅಲ್ವಾ ಅದರಲ್ಲಿ. ಸೊ ಅರಿಶಿನದಿಂದ ಗಿಡಗಳ ಕೀಟಬಾಧೆ ಸಾಲ್ವ್ ಆಗುತ್ತೆ. ಸೊ ಅರಿಶಿನ ಇದ್ದವರು ಅರಿಶಿನ ಹಾಕ್ಕೋಬೋದು. ಈಗ ಹ್ಯಾಂಡ್ ವಾಶ್, 1 ಚಮಚದಷ್ಟು ನಾನು ಹ್ಯಾಂಡ್ ವಾಶ್ ಬಳಸ್ತಾ ಇದ್ದೀನಿ. ಇವು ನೀವು ಯಾವುದೇ ಹ್ಯಾಂಡ್ ವಾಶ್ನಲ್ಲಿ ನೋಡಿದ್ರೆ ಅಲ್ಲಿ ಕಿಲ್ಸ್ 99.9% ಜರ್ಮ್ಸ್ ಅಂತ ಬರ್ತಿರುತ್ತೆ. ಸೊ ನೀವು ಹ್ಯಾಂಡ್ ವಾಶ್ ಇಲ್ಲ ಅನ್ನೋರು ವಿಮ್ ಲಿಕ್ವಿಡ್ ಕೂಡ 1 ಚಮಚ ಬಳಸ್ಬೋದು. ನಾನು ಇಲ್ಲಿ ಹ್ಯಾಂಡ್ ವಾಶ್ ಬಳಸಿ ತೋರಿಸ್ತಾ ಇದ್ದೀನಿ. ಈ 3ರಲ್ಲಿ ಯಾವುದೇ ಒಂದಿದ್ದರೂ ಸಾಕು ಸ್ನೇಹಿತರೆ. 3 ಹಾಕಬೇಕಂತ ಇಲ್ಲ,
ನಿಮ್ಮ ಮನೆಯಲ್ಲಿ ಬರೀ ಬೇವಿನ ಎಣ್ಣೆ ಇದೆಯಾ, ಬರೀ 1 ಲೀಟರ್ ನೀರಿಗೆ ಅದನ್ನು ಮಾತ್ರ 1 ಚಮಚ ಹಾಕಿ, ಇಲ್ಲ ಬರೀ ಅರಿಶಿನ ಹಾಕು ಸ್ಪ್ರೇ ಮಾಡ್ಬೋದು, ಇಲ್ಲ ಬರೀ ಹ್ಯಾಂಡ್ ವಾಶ್ ಹಾಕಿ ಕೂಡ ಸ್ಪ್ರೇ ಮಾಡ್ಬೋದು. ನಾನು 3 ಬಳಸಿ ನಿಮಗೆ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಕಲಸಾದ ಮೇಲೆ ನಿಮಗೆ ಇಂದ ಸ್ಪ್ರೇ ಬಾಟಲ್ಗಳು ಸಿಗುತ್ತೆ. ನಿಮ್ಮ ಅಕ್ಕಪಕ್ಕ ಮನೆ ಅಕ್ಕಪಕ್ಕ ಇರೋ ಯಾವುದೇ ಲೋಕಲ್ ಸ್ಟೋರ್ಗಳಲ್ಲಿ ತುಂಬ ಕಡಿಮೆ ವೆಚ್ಚಕ್ಕೆ ಸಿಗುತ್ತೆ, 30-40 ರೂಪಾಯಿ ಇರುತ್ತೆ. ಇಂಥ ಸ್ಪ್ರೇ ಬಾಟಲ್ಗಳಲ್ಲಿ ಸ್ಪ್ರೇ ಮಾಡೋದ್ರಿಂದ ಯೂನಿಫಾರ್ಮಾಗಿ ಗಿಡಗಳಿಗೆ ತಾಗುತ್ತೆ. ನೋಡಿ, ಚೆನ್ನಾಗಿ ತುಂಬಿಸ್ಕೋತಾ ಇದ್ದೀನಿ. ನರ್ಸರಿಗೆ ಹೋಗೋಕ್ಕಾಗಲ್ಲ ಅನ್ನೋರು ಮನೆಯಲ್ಲೇ ಈ ಥರದ್ದನ್ನು ಮಾಡಿ ಗಿಡಗಳ ಕೀಟಬಾಧೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೋದು. ನೋಡಿ, ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸತಿ ಶೇಕ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈಗ ಈ ಮಿಲಿಬಗ್ಸ್ ಎಲ್ಲೆಲ್ಲಿ ಇದೆಯೋ ನಾವು ಅಲ್ಲಿ ಫಸ್ಟು ಸ್ಪ್ರೇ ಮಾಡ್ಕೋಬೇಕಾಗುತ್ತೆ. ಆದಷ್ಟು ಪೂರ್ತಿ ಗಿಡಕ್ಕೆ ಸ್ಪ್ರೇ ಮಾಡಬೇಕು. ಯೂಶಲಿ ಈ ಮಿಲಿಬಗ್ಸು ಎಲೆಗಳ ಹಿಂದೆ ಮೊಟ್ಟೆ ಹಾಕುತ್ತೆ, ಆ ಮೊಟ್ಟೆನೇ ಆಮೇಲೆ ಕೀಟಗಳಾಗಿ ಗಿಡ ತುಂಬ ಹರಡ್ಕೊಳ್ಳುತ್ತೆ. ಸೊ ಅದಕ್ಕೆ ಫುಲ್ ಗಿಡಕ್ಕೆ ಸ್ಪ್ರೇ ಮಾಡಬೇಕಾಗುತ್ತೆ, ಎಲೆಗಳ ಹಿಂದೆ, ಸ್ಟೆಮ್ಮಿಗೆ, ಬೇರಿಗೆ, ಹೂವಿಗೆ, ಇಡೀ ಗಿಡಕ್ಕೆ ಸ್ಪ್ರೇ ಮಾಡ್ಕೋಬೇಕಾಗುತ್ತೆ. ಹೀಗೆ ನಾವು ಅಟ್ಲೀಸ್ಟ್ 3-4 ದಿನ ನಾವು ಕಂಟಿನ್ಯೂಸಾಗಿ ಸ್ಪ್ರೇ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಹೀಗೆ ಸ್ಪ್ರೇ ಮಾಡೋದ್ರಿಂದ ಕೀಟ ಸಮಸ್ಯೆ ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ನೋಡಿ, ಹಿಂಗೆ ಚೆನ್ನಾಗಿ ಹಿಂಗೆ ಸ್ಪ್ರೇ ಮಾಡ್ಕೋಬೇಕಾಗುತ್ತೆ. ನಾವು ಗಿಡ ಎಲೆಗಳ ಹಿಂದೆ, ಸ್ಟೆಮ್ಗೆ, ಬುಡಕ್ಕೆ ಎಲ್ಲ ನೀಟಾಗಿ ಸ್ಪ್ರೇ ಮಾಡ್ಕೋಬೇಕಾಗುತ್ತೆ. ಇದನ್ನು 3-4 ದಿನ ಅಟ್ಲೀಸ್ಟ್ ಮಾಡಲೇಬೇಕು. 3-4 ದಿನದ ನಂತರ ಮಿಲಿಬಗ್ಸ್ ಸತ್ತಿ ಕೆಳಗೆ ಬಿದ್ದಿರುತ್ತೆ. ಮತ್ತು ಗಿಡಗಳು ನೋಡಿ, ನಾನು ಇದು ಮುಂಚೆನೇ ಮಾಡಿ ಇಟ್ಕೊಂಡಿದ್ದೀನಿ, ತೋರಿಸ್ತಾ ಇದ್ದೀನಿ. ನೋಡಿ, ಗಿಡಗಳು ಎಷ್ಟು ಆರೋಗ್ಯಕರವಾಗಿ ಫ್ರೆಶ್ ಆಗಿ ಕಾಣ್ತಾ ಇದೆ ಅಲ್ವಾ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಗಿಡಗಳು ಬೆಳೆಸಿ, ಹಸಿರು ಉಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.